ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನಮಸ್ಕಾರಗಳು, ತಮಗೆ ವಿಜಯದಶಮಿಯ ಶುಭಾಶಯಗಳು. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನಾನು ಎರಡು ದಿನ ನಿಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿಯನ್ನು ಕೊಟ್ಟು ಇದು ನಮ್ಮ ಕ್ಷೇತ್ರ ಅಂಥೇಳಿ ಒಪ್ಕೊಂಡಿದ್ದೇನೆ. ಇದು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಈ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯಕರ್ತರ ಗೋಳು, ಸಾಮಾನ್ಯ ಜನರ ಗೋಳು ಇವೆಲ್ಲ ಕೂಡ ನೋಡ್ತಾ ಇದ್ದೇನೆ. ಸಾವಿರಾರು ಗುರುತಿನ ಚೀಟಿಗಳನ್ನು ಮಾಜಿ ಶಾಸಕರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ತಾವು ದೂರನ್ನು ಕೊಡ್ತಾ ಇದ್ದೀರಿ. ಸುಮಾರು 2000ಕ್ಕೂ ಹೆಚ್ಚು BJP ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಜಾತ್ಯತೀತ ಜನತಾ ದಳ ಕಾರ್ಯಕರ್ತರಿಗೆ ಸುಳ್ಳು ಕೇಸುಗಳನ್ನು ಹಾಕಿಸಿ, ಮೂಕದಮ್ಮೆಯನ್ನು ಹಾಕಿಸಿ ಎದುರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ರೌಡಿ ಶೀಟ್ಗಳು ಓಪನ್ ಮಾಡಿದ್ದಾರೆ ಅಂಥೇಳಿ ದೂರನ್ನು ಕೊಟ್ಟಿದ್ದೀರಿ. ಇಂಥ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಮನವಿ ಮಾಡೋದೇನೆಂದರೆ, ಒಂದು ಪ್ರತ್ಯೇಕವಾದಂಥ ತಂಡವನ್ನು KPCC ವತಿಯಿಂದ, ವಕೀಲರ ತಂಡವನ್ನೇ ನಿಮಗೆ ರಕ್ಷಣೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಯಾರಿಗ್ಯಾರಿಗೆ ಧಮಕಿ ಹಾಕ್ತಾರೆ ಅವರೆಲ್ಲರೂ, ಯಾರ್ಯಾರ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ ಆ ಮುಖಂಡಗಳು, ಮತ್ತು ಯಾರ್ಯಾರು ಮೂಕದಮೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಕರೆಯನ್ನು, ನಮ್ಮ ಉಗ್ರಪ್ಪನವರ ನೇತೃತ್ವದ ಒಂದು ತಂಡ, ದಿವಾಕರ್ ಅವರ ನೇತೃತ್ವದ ಒಂದು ತಂಡ ನಾವು ಸಿದ್ಧಪಡಿಸಿದ್ದೇವೆ. ಅವರ ನಂಬರ್ ಈ ರೀತಿ ಇದೆ, ದಯವಿಟ್ಟು ಅವರಿಗೆ ಸಂಪರ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕೂಡಲೇ ಎಲೆಕ್ಷನ್ ಕಮಿಷನ್ಗೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕಾನೂನಿನ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ರಾಜರಾಜೇಶ್ವರಿ ನಗರ ಕ್ಷೇತ್ರ ಏನೊಂದು ಸ್ವಾಭಿಮಾನ ಇದೆ, ಅದನ್ನು ಉಳಿಸುವಂಥ ಕೆಲಸ ತಾವೆಲ್ಲ ಮಾಡಬೇಕು. ನಮ್ಮ ಅಭ್ಯರ್ಥಿ ಕುಸುಮರ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಿಮ್ಮ ಆಶೀರ್ವಾದ ಭಾಳ ಅವಶ್ಯಕತೆ ಇದೆ. ನಾವೆಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು ಕಾರ್ಯಕರ್ತರಾಗಿ ನಿಮಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ನೀವು ನಮ್ಮ ಸಂಪರ್ಕಕ್ಕೆ, ನಮ್ಮ ತಂಡದ ಸಂಪರ್ಕಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.